ನಾನು ನಮ್ಮ ತಂದೆಯ ಎಲ್ಲಕ್ಕಿಂತ ಹಿರಿಯ ಮಗ. ನಮ್ಮ ತಂದೆ 57-58ನೇ ಇಸವಿಯಲ್ಲಿ ಸನ್ಮಾನ್ಯ ಶ್ರೀ ವಿಶ್ವೇಶ್ವರಯ್ಯನವರ ಜೊತೆ ಬಿಹಾರ್ ರಾಜ್ಯಕ್ಕೆ ಗಂಗಾ ಬ್ರಿಡ್ಜ್ ಮೇಲೆ, ಗಂಗಾ ನದಿ ಮೇಲೆ ಒಂದು ಬ್ರಿಡ್ಜ್ ಕಟ್ಟೋ ಪ್ರಾಜೆಕ್ಟ್ಗೆ ಹೊರಟೋದ್ರು. ಅಲ್ಲಿಗೆ ಬ್ರಿಡ್ಜ್ ಎಲ್ಲ ಯಶಸ್ವಿಯಾಗಿ ಕಂಪ್ಲೀಟ್ ಆದ ನಂತರ ಆ ಬಿಹಾರ್ ಸರ್ಕಾರ ಅವರು ನಮ್ಮ ತಂದೆಗೆ ಅಲ್ಲೇ ಇರಿಸ್ಕೊಂಡ್ಬಿಟ್ರು, ನೀವಿಲ್ಲೇ ಇರಿ, ಇಂಥ ಮಹಾನ್ ವ್ಯಕ್ತಿ ಜೊತೆ ನೀವು ಕೆಲಸ ಮಾಡಿದ್ದೀರಂತ. ಅದರಿಂದ ನನ್ನ ಹೆಚ್ಚಿನ ಬಾಲ್ಯಕಾಲ ಬಿಹಾರ್ ರಾಜ್ಯದ ಹಲವಾರು ನಗರಗಳಲ್ಲಿ ನನಗೆ ಅಲ್ಲಿ ವಿದ್ಯಾಭ್ಯಾಸ ಮಾಡೋಕ್ಕೆ ಅವಕಾಶ ಆಯಿತು. ಆ ಮಧ್ಯದಲ್ಲಿ ನಾನು ನಮ್ಮ ನಾಡು ಬೆಂಗಳೂರಿಗೆ ಬಂದು ಕಮಲಾ ನೀರು ಮಕ್ಕಳ ಮಂದಿರ ಹಾಗೂ ಕುಮಾರನ್ ಶಾಲೆಯಲ್ಲಿ ಕೂಡ ಸ್ವಲ್ಪ ದಿನ ಓದ್ತೀನಿ ನಾನು. ಹೆಚ್ಚಾಗಿ ಇವತ್ತು ನಾನು ಯಾಕೆ IPS ಅಲ್ಲಿ ಇದ್ದೀನಂದರೆ, ನನಗೆ ಬಿಹಾರ್ ದೇಶದಲ್ಲಿ ಆಗಿರೋ ಪ್ರೇರಣೆ, ಆ ರಾಜ್ಯದಲ್ಲಿ ಆಗೋ ಅನ್ಯಾಯಗಳು, ಆ ರಾಜ್ಯದಲ್ಲಿ ಆಗೋ ಕಾನೂನು ಸುವ್ಯವಸ್ಥೆ ಸಮಸ್ಯೆಗಳು, ಆ ರಾಜ್ಯದಲ್ಲಿ ಆಗೋ ಬಡವರು ಅಥವಾ ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರ ಮೇಲೆ ಆಗೋ ದೌರ್ಜನ್ಯಗಳನ್ನು ನೋಡಿ ಎಷ್ಟೋ ಸಾರ್ತಿ ನನಗೆ ಅನ್ನಿಸ್ತಾ ಇತ್ತು, ಏನು ನ್ಯಾಯವೇ ಇಲ್ವಾ ಈ ಪ್ರಪಂಚದಲ್ಲಿ ಅಂತ. ಮತ್ತು ಆ ರಾಜ್ಯದಲ್ಲಿ ಎಲ್ಲರದೋ ಒಂದು ಆಂಬಿಷನ್ ಇರೋದು ಸಿವಿಲ್ ಸರ್ವಿಸಸ್ ಜಾಯಿನ್ ಮಾಡಬೇಕಂತ, IASಗೆ, IFSಗೆ, ಮತ್ತು IPSಗೆ, ಮತ್ತು ಅಲ್ಲಿ ಅಲೈಡ್ ಸರ್ವಿಸಸ್ ಅಂತ ಹೇಳೋರು. ನನಗೂ ಅನ್ನಿಸ್ತು ನಾನು ಜಾಯಿನ್ ಮಾಡಬೇಕು ಅಂತ. ಆದರೆ ನಾನು ಓದೋದ್ರಲ್ಲಿ ಭಾಳ ನಾನು ಹಿಂದೆ ಇದ್ದೆ. 2 ಸಾರ್ತಿ 4ನೇ ಕ್ಲಾಸಲ್ಲಿ ಫೇಲ್ ಆದೆ, 6ನೇ ಕ್ಲಾಸಲ್ಲಿ ಫೇಲ್ ಆದೆ. ಯಾಕೋ ಓದು ತಲೆಗೆ ಹತ್ತಾನೇ ಇರಲಿಲ್ಲ. ಪ್ರತಿ ಸಾರ್ತಿ ನಮ್ಮ ತಂದೆ ಬಂದು ಪ್ರಿನ್ಸಿಪಲ್ ಹತ್ರ ಭಿಕ್ಷೆ ಬೇಡಿ, ನನ್ನ ಮರ್ಯಾದೆ ಹೋಗುತ್ತೆ, ಅವನಿಗೆ ಮುಂದಿನ ಕ್ಲಾಸ್ಗೆ ಹಾಕಿ ಅಂತ. ಆವಾಗ ನಮ್ಮ ತಂದೆ ಭಿಕ್ಷೆ ಬೇಡೋದು ನೋಡಿದ್ರೆ ನನಗೆ ಭಾಳ ಬೇಜಾರಾಗೋದು. ಏನು ನಮ್ಮ ತಂದೆ ಹೊರಗಡೆ ಇಷ್ಟು ಒಳ್ಳೆ ಹೆಸರು ತೊಗೊಂಡಿರೋರು, ನನ್ನಿಂದ ಇಷ್ಟು ಒಂಥರ ಭಿಕ್ಷುಕರಾಗಿ ನನ್ನ ಸಲುವಾಗಿ ಕೇಳೋರು ಅಂತ. ಆದರೆ ನನಗೆ ಬೈತಾ ಇರಲಿಲ್ಲ. ಬೈದೇ ಇರೋ ಕಾರಣದಿಂದ ನನಗೆ ಇನ್ನೂ ಭಾಳ ಚುಚ್ಚುತ್ತಾ ಇತ್ತು. ಇಷ್ಟು ನನ್ನ ಸಲುವಾಗಿ ಭಿಕ್ಷುಕರಾಗಿ ಕೇಳಿ ನನಗೆ ಒಂದು ಮಾತು ಹೇಳಿದ್ರದಿಂದ ಏನಾದರೂ ಮಾಡಲಿ, ಓದಲೇಬೇಕಲ್ಲಂತ ಕಷ್ಟಪಟ್ಟು 10ನೇ ಕ್ಲಾಸ್ ಪಾಸ್ ಮಾಡಿದೆ ನಾನು, ಕೇವಲ 58% ಇಂದ. ನಮ್ಮ ತಂದೆ ಅಂದ್ಕೊಂಡ್ರು ಈಗ ಇವನಲ್ಲಿ ಓದೋದು ಬೇಡ, ಬೆಂಗಳೂರು ಕಡೆ ಕಳಿಸ್ಬಿಡೋಣ ಓದೋಕ್ಕೆ ಅಂತ. ಇಲ್ಲಿ ಬಂದರೆ 82ನೇ ಇಸವಿಯಲ್ಲಿ ಯಾರು ಸೀಟ್ ಕೊಡ್ತಾರೆ ನ್ಯಾಷನಲ್ ಕಾಲೇಜಲ್ಲಿ? ಕಟ್ ಆಫ್ ಪರ್ಸೆಂಟೇಜ್ 75-78% ಅಲ್ಲಿಗೆ, MES ಕಡೆ ಮಾತಾಡೋಂಗಿಲ್ಲ. ಸೊ ಕೊನೆಗೆ ನಾನು ಆರ್ಟ್ಸ್ ಸಬ್ಜೆಕ್ಟ್ ತೊಗೊಂಡೆ, ಹಿಸ್ಟ್ರಿ, ಎಕನಾಮಿಕ್, ಸೋಷಿಯಾಲಜಿ ಆ್ಯಂಡ್ ಪೊಲಿಟಿಕಲ್ ಸೈನ್ಸ್ ತೊಗೊಂಡು ಸೆಂಟ್ ಜೋಸೆಫ್ಸ್ ಕಾಲೇಜಲ್ಲಿ 3ನೇ ಲಿಸ್ಟಲ್ಲಿ ನನ್ನಲ್ಲಿ ಹೆಸರು ಸಿಕ್ತು. ನನಗೆ ಓದಬೇಕು ಓದಬೇಕು ಅನ್ನಿಸ್ತು, ಏನಾದರೂ ಮಾಡಬೇಕು ಅಂತ. ನನ್ನ ಜೊತೆಯಲ್ಲಿ ಸಹಪಾಠಿಗಳೆಲ್ಲ, ನನ್ನ ಕಸಿನ್ಸ್ ಇರೋದೆಲ್ಲ, ಇನ್ಫ್ಯಾಕ್ಟ್ ಹುಡುಗಿರು ಕೂಡ ಡಾಕ್ಟರ್, ಇಂಜಿನಿಯರಿಂಗು ಎಲ್ಲ ಅವ್ರು ಓದಿ ಭಾಳ. ಮತ್ತು ನಮ್ಮ ತಂದೆಗೆ ಭಾಳ ಮುಜುಗರ ಆಗೋದು, ಏನು ನನ್ನ ಮಗ ಹಿಂಗೆ ಆಗೋಗ್ಬಿಟ್ಟಿದ್ದಾನಲ್ಲ, ಏನು ಓದೋದೇ ಇಲ್ವಲ್ಲ ಅಂತ. ಸೊ ಆವಾಗ ನಾನು ತೀರ್ಮಾನ ಮಾಡಿದೆ, ದೇವರಲ್ಲಿ ಭಕ್ತಿ ಇಟ್ಕೊಂಡು, ರಾಘವೇಂದ್ರ ಸ್ವಾಮಿಗಳ ಭಕ್ತಿ ಇಟ್ಕೊಂಡು ಓದಬೇಕು, ಚೆನ್ನಾಗಿ ಹೆಸರು ಮಾಡಬೇಕು. ಮತ್ತು ಇಷ್ಟೆಲ್ಲ ಜನ ನನ್ನ ಅವಮಾನ ಬಿಡಿ, ನಮ್ಮ ತಂದೆಗೆ ಆಗಿರೋ ಅವಮಾನಕ್ಕೆ ಏನಾದರೂ ಒಂದು ವಾಪಸ್ ತೊಗೋಬೇಕಲ್ಲ ಅಂತ. ಅದೇ ರೀತಿ ಮಾಡಿ ನ್ಯಾಷನಲ್ ಕಾಲೇಜ್ PUCಯಲ್ಲಿ ನನಗೆ 72% ಸಿಕ್ತು. ಅದರಿಂದ ಒಂದು ಧೈರ್ಯ ಬಂತು, ಓದಿದ್ರೆ ಫಲ ಸಿಕ್ಕೇ ಸಿಗತ್ತೆ ಅಂತ. ಅದಂದರೆ ನ್ಯಾಷನಲ್ ಕಾಲೇಜ್ ಜಯನಗರ್ಗೆ ಹೋಗ್ಬಿಟ್ಟು ಅಲ್ಲಿ ನಾನು ಡಿಗ್ರಿ ಮುಗಿಸ್ತೇನೆ. ನಾನು ಡಿಗ್ರಿ ಮುಗಿಸಿದ ನಂತರ ಯೂನಿವರ್ಸಿಟಿಗೆ ಹೋಗಿ ಅಲ್ಲಿ MA ದಾಖಲಾಗುವಾಗ ಆವಾಗ ಅನ್ನಿಸ್ತಾ ಇತ್ತು, 1986-87ನಲ್ಲಿ ಇಂಡಿಯಾ ಶ್ರೀಲಂಕಾ ವಾರ್ ನಡೀತಾ ಇತ್ತು, ರಾಜೀವ್ ಗಾಂಧಿ ಪ್ರಧಾನಿ ಇರುವಾಗ ನಾನು ಹೋಗ್ಬಿಟ್ಟು ಆರ್ಮಿಗೆ ಸೇರ್ಕೊಂಬಿಟ್ಟೆ. ನಾನು ಆರ್ಮಿಲಿ 1 ವರ್ಷ ಇದ್ದೆ. ನಾನು ಭಾಳ ಎಕ್ಸೈಟಿಂಗ್ ಲೈಫ್ ಇತ್ತು ತಾಂಬ್ರಂ ಏರ್ಬೇಸಲ್ಲಿ ಇರುವಾಗ. ಅಲ್ಲಿ ನಮ್ಮ ಕೆಲಸ ಇಷ್ಟೇ, ಜಫ್ನಾದಲ್ಲಿ ಹೋಗಿ ಸಾಮಾನುಗಳು ಕೊಡೋದು, ಅಲ್ಲಿಂದ ಇಂಜೂರ್ಡ್ ಮತ್ತು ಡೆಡ್ ಪರ್ಸನ್ಸ್ಗೆಲ್ಲ ವಾಪಸ್ ತೊಗೊಂಬರೋದು. ನಂತರ ಸಿವಿಲ್ ಸರ್ವಿಸಸ್ಗೆ ಯಾಕೆ ಕೈ ಹಾಕಬಾರ್ದು ಅಂತ ಕೆಲವರು ತಮಾಷೆ ಮಾಡಿದ್ರು, ನೀನು ಸಿವಿಲ್ ಸರ್ವಿಸಸ್ಗೆ ಹೋಗ್ತೀಯಾ, ನಿನಗೆಲ್ಲಿದೆ ಬುದ್ಧಿ ಎಷ್ಟೆಲ್ಲ ಮಾಡೋಕ್ಕೆ ಅಂತ. ಸೊ ಓದಿ ಓದಿ ನಾನು ಇಂಟರ್ವ್ಯೂ ತನಕ ಬಂದೆ. ಬಂದ ನಂತರ ಆರ್ಮಿಯಿಂದ ರಾಜೀನಾಮೆ ಕೊಟ್ಬಿಟ್ಟು ದುರಹಂಕಾರದಲ್ಲಿ ವಾಪಸ್ ಬಂದೆ. ನಾನು ನೋಡಿದ್ರೆ ಈ ಕಡೆ ಸಿವಿಲ್ ಸರ್ವಿಸಸ್ ಕೂಡ ಆಗಿಲ್ಲ, ಆ ಕಡೆ ಆರ್ಮಿ ಲೈಫ್ ಕೂಡ ಆಗಿಲ್ಲ. ವಾಪಸ್ ಬಂದು NMKRV ಗರ್ಲ್ಸ್ ಕಾಲೇಜಲ್ಲಿ 600 ರೂಪಾಯಿ ಕೆಲಸ, ಲೆಕ್ಚರರ್ ಕೆಲಸ ಮಾಡಿಕೊಂಡು ವಾಪಸ್ ಎಲ್ಲಿ ಜೀಪಲ್ಲಿ ಡ್ರೈವರ್ ಜೊತೆ ಇರೋದು ಬಿಟ್ಟು ಸೈಕಲ್ ಮೇಲೆ ತಿರುಗಾಡೋ ಸ್ಥಿತಿ ಬಂತು. ಅಂದರೆ ಯಾವ ಒಂದು ಭಾಳ ಐಷಾರಾಮಿ ಮರ್ಯಾದೆ ಜೀವನದಿಂದ ವಾಪಸ್. ಆದರೂ ನಾನು ಬಿಡಲಿಲ್ಲ, ನಾನು ಮಾಡಬೇಕು ಮಾಡಬೇಕಂತ. ಸೊ ಸಿವಿಲ್ ಸರ್ವಿಸಸ್ ತಯಾರಿ ಮಾಡೋದು ಭಾಳ ಒಂದು ಸ್ಟ್ರಾಟಜಿ ಬೇಕು. ನಮ್ಮ ಹುಡುಗರು ಎಷ್ಟೋ ಜನ ಬುದ್ಧಿವಂತರಿದ್ದಾರೆ, ಭಾಳ ಜನ ಬುದ್ಧಿವಂತರಿದ್ದಾರೆ, ಎಲ್ಲರೂ ಪಾಸಾಗಲ್ಲ. ಯಾರು ಸ್ಟ್ರಾಟಜಿ ಮಾಡ್ತಾರಲ್ಲ ಅವರೇ ಚೆನ್ನಾಗಿ ಪಾಸಾಗಿ ಮುಂದೆ ಹೋಗ್ತಾರೆ. ಇತ್ತೀಚೆಗಂತೂ ತುಂಬ ಫೆಸಿಲಿಟೀಸ್ ಬಂದುಬಿಟ್ಟಿದೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅದೆಲ್ಲ ಮಾಡಿ. ನಮ್ಮ ಟೈಮಲ್ಲಿ ಅಷ್ಟು ಇನ್ಫಾರ್ಮೇಷನ್ ಇರ್ತಾ ಇರಲಿಲ್ಲ. ನಾನು ಯಾವ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗೆ ಹೋಗಲಿಲ್ಲ, ಬೆಂಗಳೂರಲ್ಲಿ ಕೂತ್ಕೊಂಡು ಎಕನಾಮಿಕ್ಸ್ ಮತ್ತು ಸೋಷಿಯಾಲಜಿ ತೊಗೊಂಡೆ. ಡೆಲ್ಲಿಗೆ ಹೋಗಿ ನಾನು ಎಕನಾಮಿಕ್ಸ್ ತೊಗೊಂಡಿದ್ದೀನಿ ಅಂದ ತಕ್ಷಣ
ನನಗೆ ಗಾಬರಿ ಹುಟ್ಟಿಸ್ಬಿಟ್ರು ನನ್ನ ತಲೆಗೆ. ಇಲ್ಲಿ ಡಿ ಸ್ಕೂಲ್ ಆಫ್ ಎಕನಾಮಿಕ್ಸ್, ಡಿ ಸ್ಕೂಲ್ನವರು, ಜೆ ಎನ್ ಯುನವರು ಎಕನಾಮಿಕ್ಸ್ ತಗೊಳ್ಳೋ ಧೈರ್ಯ ಬಂದಿಲ್ಲ, ನೀನು ಯಾವ ಎಕನಾಮಿಕ್ಸ್ ತಗೊಂಡಿದ್ಯಾ ಅಂತ. ಕೊನೆಗೆ ನಮ್ಮ ಗುರುಗಳು ನಂಜೇಗೌಡರ ಹತ್ರ ಬಂದು ಕೇಳ್ಕೊಂಡೆ ನಾನು, ಸರ್ ಹೆಂಗೆ ಮಾಡಬೇಕು ಅಂತ. ಭಾಳ ಕೆಲವು ಸರಳವಾದ ಅವರು ಮಾರ್ಗದರ್ಶನ ನೀಡಿದ್ದಕ್ಕೆ ನಾನು ಎಕನಾಮಿಕ್ಸ್ ಸೋಷಿಯಾಲಜಿ ತಗೊಂಡೆ. ನಾನು ಸಿವಿಲ್ ಸರ್ವಿಸಸ್ಸಲ್ಲಿ 1990 ಬ್ಯಾಚಲ್ಲಿ ನನ್ನ ರ್ಯಾಂಕ್ 101 ಬಂದು ನನಗೆ ಇಂಡಿಯನ್ ಫಾರಿನ್ ಸರ್ವಿಸ್ಗೆ ಅಲಾಟ್ ಮಾಡಿದ್ರು ನನಗೆ. ಹಂಗೋ ಈ ಬಿಹಾರದಲ್ಲಿ ಇದ್ದಿದ್ದ ನಾಪಕ ಬಂದ್ಬಿಟ್ಟು ಇಂಡಿಯನ್ ಫಾರಿನ್ ಸರ್ವಿಸಲ್ಲಿ ಬಂದಿದ್ದು ಏನು ಪ್ರಯೋಜನ, ಯಾರಿಗೆ ಏನು ಪ್ರಯೋಜನ ಆಗ್ತೀರಿ, ಸುಮ್ಮನೆ ರಾಯಭಾರಿಯಾಗಿ ದೇಶ ದೇಶ ತಿರುಗಾಡೋದು ಹೋದಿರ್ತೀನಿ, ಸೇರಿದ್ರೆ ಇಂಡಿಯನ್ ಪೊಲೀಸ್ ಸರ್ವಿಸ್ಗೆ ಸೇರಬೇಕು ಅಂದ್ಬಿಟ್ಟು IFS ಬಿಟ್ಕೊಟ್ಬಿಟ್ಟೆ. ನಾನು ಬಿಟ್ಕೊಟ್ಬಿಟ್ಟು IPS ತಗೊಂಡು ನನಗೆ ಕರ್ನಾಟಕ ಕ್ಯಾಡರಿ ಸಿಕ್ತು. ಆವಾಗ ಒಂದು ಚಾಲೆಂಜ್ ಇತ್ತು, JNK ಅಥವಾ ಅದು ಆಲ್ಫಾಬೆಟಿಕಲ್ ಆರ್ಡರ್ ಕೊಡ್ತಾರೆ, ಜಮ್ಮು ಅಂಡ್ ಕಾಶ್ಮೀರ್, ಆವಾಗ ಜಾರ್ಖಂಡ್ ರಾಜ್ಯ ಇರಲಿಲ್ಲ. ನನಗೆ ಅನಿಸ್ತಾ ಇತ್ತು ಜಮ್ಮು ಅಂಡ್ ಕಾಶ್ಮೀರ್ ಸಿಗ್ಬೋದು ಅಂತ, ಪರವಾಗಿಲ್ಲ ಸಿಗಲಿ. ಸೊ ನನ್ನ ಲಕ್ಕಗೆ ಕರ್ನಾಟಕ ಸಿಕ್ತು. ಕರ್ನಾಟಕದಲ್ಲಿ ಬಂದು ಕಳೆದ 27 ವರ್ಷ ನನಗೆ ಸೇವೆ ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ಅಂದಿನ ಮುಖ್ಯಮಂತ್ರಿಗಳು, ಸರ್ಕಾರಗಳು, ಎಲ್ಲಕ್ಕಿಂತ ಮುಖ್ಯವಾಗಿ ಮಹಾಜನತೆಗಳಿಗೆ ನಾನು ತುಂಬ ಚಿರಋಣಿಯಾಗಿದ್ದೀನಿ. ನನಗೆ ಎಷ್ಟು ಮಾನ ಸನ್ಮಾನ, ಅವಕಾಶಗಳು, ಮರ್ಯಾದೆ, ವಿಶ್ವಾಸ ನನ್ನ ಮೇಲೆ ಇಟ್ಟಿದ್ದಕ್ಕೆ.